तो कैसे हैं आप लोग? वेलकम यू टू फैमिली फ्रेंड्स, एलू हेगिद्रा? आई होप एलू चेना अनकोतीनि फ्रेंड्स। इवत्तिन ओंदु वीडियो टॉपिक तुम्बा इंपार्टेंट अंत टॉपिक ಏನಕ್ಕೆ ಅಂತಂದ್ರೆ ಫ್ರೀ ಫೈರ್ ಮ್ಯಾಕ್ಸ್ ಬ್ಯಾನ್ 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 ಆಲ್ರೆಡಿ ನಿಮ್ಮ ಇಂಡಿಯನ್ ಸರ್ವರ್ ಅಲ್ಲಿ ಬ್ಯಾನ್ ಆಗುತ್ತೆ। ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು, ಹೇಗೆ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆದಂತ ಮಾಹಿತಿನ ಕೊಡ್ತೀನಿ। ಆಲ್ರೆಡಿ ಈ ಪೋಸ್ಟರ್ ಅನ್ನು ನೀವು ನೋಡ್ತಾ ಇರಬಹುದು। ಈ ಪೋಸ್ಟರ್ ಇಂದ ಸ್ಟಾರ್ಟ್ ಆಗಿರೋಂತದ್ದು ಫ್ರೀ ಫೈರ್ ಮ್ಯಾಕ್ಸ್ ಬ್ಯಾನ್ ಆಗುತ್ತೆ ನಮ್ಮ ಇಂಡಿಯನ್ ಸರ್ವರ್ ಅಲ್ಲಿ ಅಂತ ತಿಳ್ಕೊಂಡು ತುಂಬಾ ಯೂಟ್ಯೂಬರ್ಸ್ ಗಳು ಒಂದು ಅನೌನ್ಸನ್ನು ಮಾಡಿಬಿಟ್ರು। ಸೊ ಏನಕ್ಕೆ ಅನೌನ್ಸ್ ಮಾಡಿದ್ರು, ಯಾಕೆ ಒಂದು ಅಷ್ಟೊಂದು ಕನ್ಫರ್ಮ್ ಆದಂಥ ಅಪ್ಡೇಟಾ, ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗುತ್ತೆ। ಯಾಕೆ ಅಂತಂದರೆ ಇದರಲ್ಲಿ ತುಂಬ ಫಂಡ ಇದೆ, ಸೊ ಕಾಮಿಡಿನೂ ಇದೆ, ಸೀರಿಯಸ್ ಆದಂಥ ವಿಷಯನೂ ಇದೆ। ಸೊ ಇದರಿಂದ ನಾನು ಬೇಜಾರಂತೂ ಮಾಡ್ಕೊಳ್ಳಲಿಲ್ಲ। ಸೊ ನಾನು ನಿಮ್ಮ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಬೇಕು ಅನಿಸ್ತು। ಸೊ ನಾನು ನಿಮ್ಗೆ ಅದಕ್ಕೋಗಿ ನಾನು ನಿಮ್ಮ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ। ಪಾಯಿಂಟ್ ಟು ಕರೆಕ್ಟಾಗಿ ವಿಡಿಯೋನ ಎಂಡ್ವರೆಗೂ ನೋಡಿ, ಯಾಕೆ ಅಂತಂದರೆ ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಮ ಬಗ್ಗೆನೂ ಇದೆ, ಹಾಗೆ ಯೂಟ್ಯೂಬರ್ಸ್ ಬಗ್ಗೆನೂ ಇದೆ, ನಮ್ಮ ಬಗ್ಗೆನೂ ಇದೆ। ಸೊ ಪ್ರತಿಯೊಬ್ಬರಿಗೂ ಒಂದು ವಿಷಯ ಹೇಳಲೇಬೇಕಾಗುತ್ತೆ। ಯಾಕೆಂತಂದರೆ ವ್ಯೂವರ್ಸ್ಗಳು ಹಾಗೆ ಸಬ್ಸ್ಕ್ರೈಬರ್ಸ್ಗಳಾಗಿರ್ಬೋದು ಪ್ರತಿಯೊಬ್ಬರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ। ಸೊ ಅವರನ್ನು ಒಂದು ರಾಂಗ್ ರೂಟಲ್ಲಿ ತೊಗೊಂಡೋಗೋದು ತಪ್ಪಾಗುತ್ತೆ। ಸೊ ಅದಕ್ಕೆ ನಾನು ವಿಡಿಯೋನ ತುಂಬ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ। ಈ ಪೋಸ್ಟರ್ ನೋಡ್ತಾ ಇದ್ದೀರಲ್ಲ, ಇದು ಒಂದು ಡಾಟಾ ಮೈನರು ಅಪ್ಲೋಡ್ ಮಾಡಿರೋಂಥ ಪೋಸ್ಟರು। ಯಾಕೆಂದರೆ 3 ವರ್ಷದಿಂದ ಒಂದು ಡಾಟಾ ಮೈನಿಂಗನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ ಈ ಒಂದು ಹುಡುಗ। ಸೊ ಅವನು ಏನಪ್ಪ ಅಂತಂದರೆ ಅಡ್ವಾನ್ಸ್ ಅಪ್ಡೇಟ್ ಎಲ್ಲನೂ ಲೀಕ್ಸನ್ನು ತೊಗೊಂಬಂದ್ಬಿಟ್ಟು ನಮ್ಮ ಇಂಡಿಯನ್ ಸರ್ವರಲ್ಲಿ ಲೀಕ್ನ ಮಾಡ್ತಾ ಇರ್ತಾನೆ। ಸೊ ಅವನಿಗೆ ಹೋದಾಗ ಮೊನ್ನೆ ನಮಗೆ ಹೋದಾಗ ಈ ವೆಬ್ಸೈಟು ಈ ರೀತಿಯಾದಂಥದ್ದು ತೋರಿಸ್ಬಿಟ್ಟೈತೆ ಪೋಸ್ಟ್ರು। ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇದ್ದೇನಲ್ಲ, ಈ ರೀತಿಯಾದಂಥ ಪೋಸ್ಟರನ್ನು ತೋರಿಸ್ಬಿಟ್ಟೈತೆ। ಅವಾಗ ಅವ್ನು ಅಂದ್ಕೊಂಡಿರೋಂಥದ್ದು ಏನು ಅಂತಂದರೆ ಒಂದು ಫ್ರೀ ಫೈರು ಇಂಡಿಯನ್ ಸರ್ವರಲ್ಲಿ ಬ್ಯಾನ್ ಆಗುತ್ತೆ, ಸೊ ಅದಕ್ಕೇ ಈ ಒಂದು ವೆಬ್ಸೈಟು ಬ್ಯಾನ್ ಆಗಿದೆ ಅಂತ ಹೇಳಿ ವೆಬ್ಸೈಟ್ ಮಾತ್ರ ಬ್ಯಾನ್ ಮಾಡಿರೋಂಥದ್ದು ಅಷ್ಟೇ, ಅಂದರೆ ಒಂದು ಹೈಡ್ ಮಾಡಿಟ್ಟಿದ್ದಾರೆ। ಸೊ ಅದಕ್ಕೆ ವೆಬ್ಸೈಟ್ ಓಪನ್ ಆಗ್ತಾಯಿಲ್ಲ। ಅದು ಬಿಟ್ಟರೆ ಫ್ರೀ ಫೈರ್ ಮ್ಯಾಕ್ಸ್ ಬ್ಯಾನ್ ಅಂತೂ ಇಲ್ವಲ್ಲ, ಫ್ರೀ ಫೈರ್ ಮ್ಯಾಕ್ಸನ್ನು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡಿ, ಈಸಿಯಾಗಿ ಸರ್ಚ್ ಆಗುತ್ತೆ। ಅದೇ ರೀತಿಯಾಗಿ 100% ಶೋರ್ ಆಗಿ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ಹೇಳ್ತಾ ಇದ್ದಾರೆ, ನಿಮಗೆ 27ನೇ ತಾರೀಕು 5th anniversary ಮುಗಿದ ತಕ್ಷಣ ಬ್ಯಾನ್ ಆಗುತ್ತೆ, ಹಾಗೆಯೇ ಇಲ್ಲಾಂದ್ರೆ 27, 28, 29ರಲ್ಲಿ ಬ್ಯಾನ್ ಆಗುತ್ತೆ ಅಂತ ಹೇಳ್ಕೊಂಡು ಓಕೆ ಅವ್ರು ಹೇಳ್ತಾ ಇದ್ರಲ್ಲಿ ತಪ್ಪೇನಿಲ್ಲ। ಸೊ ನೋಟಿಸ್ ಏನಾದ್ರು ಗೌರ್ಮೆಂಟ್ ಇವ್ರ ಕೈ ಕೊಟ್ಟಿದ್ಯಾ, ಬೇರೆ ಯೂಟ್ಯೂಬರ್ಸ್ಗಳು ಕೈ ಕೊಟ್ಟಿಲ್ವಾ? ಯಾಕೆಂದರೆ ಇಷ್ಟೊಂದು ಶೋರ್ ಆಗಿ ಹೇಳ್ತಾ ಇದ್ದಾರೆ ಅಂತಂದರೆ ಮಿಕ್ಕಿರೋ ಯೂಟ್ಯೂಬರ್ಸ್ಗಳು ಡಾಟಾ ಮೈನರ್ಗಳಾಗಿರ್ಬೋದು ಹಾಗೆ ಅಡ್ವಾನ್ಸ್ ಅಪ್ಡೇಟ್ ಕೊಡುವಂಥ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು, ಅವ್ರಿಗೆ ಯಾಕೆ ಇವ್ರು ನ್ಯೂಸ್ ಸಿಕ್ಕಿಲ್ಲ, ಇವ್ರಿಗಷ್ಟೇ ನ್ಯೂಸ್ ಸಿಕ್ಕಿರೋದ? ಸೊ ಇವರು ಅವ್ನು ಮಾತ್ರ ಫಾಲೋ ಮಾಡ್ತಾಯಿದ್ರು, ಅದೇ ಕಾರಣದಿಂದ ಇವ್ರು ಹೇಳ್ತಾ ಇರೋಂಥದ್ದು ಅವ್ನು ಏನು ಅಪ್ಲೋಡ್ ಮಾಡಿದ್ದಾನೆ ಅದನ್ನು ಇವ್ರು ನಮಗೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ। 100% ಶೋರ್ ಆದಂಥ ಅಪ್ಡೇಟು 3 ವರ್ಷದಿಂದ ಕೊಡ್ತಾ ಇದ್ದೆ, ನೋ ಪ್ರಾಬ್ಲಮ್, ತಪ್ಪೇನಿಲ್ಲ। ಅದೇ ರೀತಿಯಾಗಿ ಕೆಲವೊಂದಿಷ್ಟು ಬೇರೆ ಡಾಟಾ ಮೈನರ್ಗಳು ಕೊಡ್ತಾ ಇದ್ರು, ಅವ್ರು ಏನಕ್ಕೆ ಹೇಳ್ತಾ ಇಲ್ಲ? ಸೊ ನಿಮಗೊಂದು ಆಡಿಯೋ ಕ್ಲಿಪ್ಪನ್ನು ತೋರಿಸ್ಬಿಡ್ತೀನಿ ನಾನು ಮೊದಲನೇದಾಗಿ, ಈ ಕ್ಲಿಪ್ಪನ್ನು ನೋಡ್ಕೊಂಬಿಡಿ ಫ್ರೆಂಡ್ಸ್। एक्सप्लेन करता हूँ तुमको क्या सीन है। तो कुछ मतलब अपकमिंग न्यूज़ ढूंढने के लिए या कुछ का, मतलब अपकमिंग न्यूज़ लाने के लिए ऐसे बहुत सारे कुछ मतलब ऐसे चीज़ होता है जिससे हम लोगों को पता चले कि अपकमिंग क्या आने वाला है। तो ऐसे ही कुछ होगा उसके पास, मतलब वो जो दिखा रहा है। तो इनमें से अब कौन सा वाला वो दिखाया मुझे पता नहीं। तुम्हारा वो लास्ट नेम जो देख पा रहे हो वो सेम टू सेम रहेगा। लास्ट वो सामने क्या रखा है वो मुझे अभी तक नहीं पता चला। तो इस वजह से वो चेक करने गया होगा, उसको देखा ऐसा कुछ, तो उसने पोस्ट कर दिया। उसके बाद से सारे चीज़ शुरू हो गया। लेकिन अभी ये बैन का कुछ इशू नहीं है ऐसा कुछ। जब उसने देखा वो क्या करा, मतलब इंडिया का सबसे पकड़ के चलना कि वो इंडिया का सबसे बेस्ट न्यूज़ देता था। तो उसने क्या किया, जैसे ऐसा सीन देखा वो उसका आईडी बेच के, मतलब इंस्टाग्राम पेज बेच के सब पोस्ट डिलीट मिलेट करके भाग गया उसके पास मतलब अब नहीं है वो। ಫ್ರೆಂಡ್ಸ್, ಈ ಕ್ಲಿಪ್ಪನ್ನು ನೋಡಿದ ಮೇಲೆ ನೀವಂತೂ ಅಂದ್ಕೊಂಡಿರ್ತೀರಾ ಇವನು ಮಾಡಿರೋದು ಕರೆಕ್ಟಾಗಿದೆಯಾ ಅಂತ ಹೇಳ್ಕೊಂಡು। ಇವನೇನು ಮಾಡ್ದ ಅಂತಂದರೆ ಡಾಟಾ ಮೈನಿಂಗಲ್ಲಿ ಹೋಗಿ ಚೆಕ್ ಮಾಡ್ದ, ವೆಬ್ಸೈಟ್ ಬ್ಲಾಕ್ ಆಗಿತ್ತು, ಫ್ರೀ ಫೈರ್ ಮ್ಯಾಕ್ಸ್ ಬ್ಯಾನ್ ಆಗುತ್ತೆ ಅಂತ ಹೇಳ್ಕೊಂಡು ಇವನೇ ಅನೌನ್ಸ್ ಮಾಡ್ಕೊಂಡ। ಇದು ಆಲ್ರೆಡಿ ಒಂದು ತುಂಬ ಹಳೆಯದಾಗಿರೋಂಥದ್ದು। ಸೊ ನೋಡ್ಬೋದು ಮೇಲುಗಡೆ ಪೋಸ್ಟರಲ್ಲಿ ನಿಮಗೆ ಕೊಟ್ಟಿದ್ದಾನೆ, ಗರೇನಾ ಫ್ರೀ ಫೈರ್ ಅಂತಿದೆ, ಮುಂದೆಗಡೆದನ್ನು ಹೈಡ್ ಮಾಡಿದ್ದಾನೆ, ಹಾಗೆ ಕೆಳಗಡೆ ಬಂದಾಗ ಇಲ್ಲಿ ನಿಮ್ಗೆ ನೋಡ್ಬೋದು ವಡಾಫೋನ್ ಅಂತ ತೋರಿಸ್ತಾ ಇದೆ, ವಡಾಫೋನು ಟೆಲಿಕಾಮ್ದು ಇದು। ಸೊ ವಡಾಫೋನ್ ಏನಕ್ಕೆ ಬಂತಿಲ್ಲಿ, ಫ್ರೀ ಫೈರ್ ಗರೇನಾ ಅಂತಲೇ ಬರಬೇಕು ಯು ಅಂತ ಹೇಳ್ಕೊಂಡು ಫ್ರೀ ಫೈರ್ ಗರೇನಾ ಅಂತ ಇರಬೇಕಾಗಿರೋಂಥ ವಡಾಫೋನ್ ಅಂತಿದೆ, ಈ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ। ಸೊ ಇದೊಂದು ಫೇಕು ಒಂದು ಪೋಸ್ಟರನ್ನು ಆ್ಯಡ್ ಮಾಡಿದ್ದಾನೆ ನಾನು, ಆ್ಯಡ್ ಮಾಡಿಬಿಟ್ಟು ಸಡನ್ಲಿ ಹೋಗ್ಬಿಟ್ಟು ಅವ್ನು ಒಂದು ಐಡಿನ ಸೇಲ್ ಮಾಡ್ಕೊಳ್ತಾನೆ, ಸೇಲ್ ಮಾಡಿಕೊಂಡು ಅವ್ನ ಪಾಡಿಗೆ ಅವ್ನು ಉಳ್ಕೊತಾನೆ, ಐಡಿದ ನೇಮ್ನು ಚೇಂಜ್ ಮಾಡ್ತಾರೆ ಅಲ್ಲಿಗೆ। ಸೊ ನಾನು ಅವನ ಹೆಸರನ್ನು ಜಾಸ್ತಿ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡಲ್ಲ। ಅದೇ ರೀತಿಯಾಗಿ ಅವನನ್ನು ಫಾಲೋ ಮಾಡ್ತಾರಂಥ ಯೂಟ್ಯೂಬರ್ಸ್ಗಳು ಅವರು ನಿಮಗೆ ಒಂದು ನ್ಯೂಸನ್ನು ಕೊಡ್ತಾರೆ, ಫ್ರೀ ಫೈರ್ ಬ್ಯಾನ್ ಆಗುತ್ತೆ ಗುರು, ಯಾರು ಟಾಪಪ್ ಮಾಡೋಕ್ಕೋಗ್ಬಿಡಿ, ಯಾಕೆ ಅಂತಂದರೆ ಆದರೆ ನಾನು ಹೇಳ್ತೀನಿ ಟಾಪ್ ಅಪ್ ಮಾಡೋದು ತಪ್ಪು. ಯಾಕೆಂದರೆ ನಮ್ಮ ಇಂಡಿಯನ್ ಸರ್ವರಿಗೆ ಒಂದು ಗರೇನಾ ಫ್ರೀ ಫೈರ್ ಮೋಸ ಮಾಡಿದೆ. ಮೋಸ ಅನ್ನೋದಕ್ಕಿಂತನೂ ಒಂದು ರಿವೆಂಜ್ ತೀರಿಸ್ಕೊಳ್ಳೋ ರೀತಿ ನಡ್ಕೊಳ್ತಾ ಇದೆ. ಯಾಕೆಂದರೆ ಇಂಡಿಪೆಂಡೆನ್ಸ್ ಡೇ ದಿನ ನಮಗೆ ಯಾವುದೇ ಆದಂಥ ಒಂದು ಪೋಸ್ಟರನ್ನು ಒಂದು ಅನೌನ್ಸ್ ಮಾಡಲಿಲ್ಲ, ಹಾಗೆ ಯಾವುದೇ ಒಂದು ಇವೆಂಟನ್ನು ಕೊಡಲಿಲ್ಲ. ಯಾಕೆಂದರೆ ವಿಷಯ ಮಾಡಿಲ್ಲ, ಅದಕ್ಕೋಸ್ಕರ ನಾವು ಜಸ್ಟಿಸ್ ನಡೆಸ್ತಾ ಇದ್ದೇವೆ ಫ್ರೀ ಫೈರ್ ಮೇಲೆ. ಸೊ ಇದು ನಾವು ಮಾಡ್ತಾ ಇರೋಂಥ ಕೆಲಸನೇ. ಸೊ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ಸೊ ನೀವು ಹೋಗ್ಬಿಟ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಕರೆಕ್ಟಾಗಿ ನೀಟಾಗಿ ಕೂತ್ಕೊಂಡು ನೋಡ್ತಾ ಇದ್ದೀರ. ತಪ್ಪಲ್ಲ, ನೋಡಬಾರ್ದು ಅಂತಲ್ಲ, ನೋಡೋದ್ರಿಂದ ಕರೆಕ್ಟಾಗಿರೋಂಥ ನ್ಯೂಸನ್ನು ಕೊಡ್ತಾ ಇದ್ದಾರೆ. ಅಪ್ಡೇಟ್ಸ್ಗಳನ್ನು ಅವ್ರ ಕೈಲಿ ಕೊಡೋದಕ್ಕೆ ಆಗ್ತಾಯಿಲ್ಲ. ಸೊ ಅದಕ್ಕೆ ನಾವು ಅವ್ರು ನಿಮ್ಗೆ ಬಂದುಬಿಟ್ಟು ಹೇಳ್ತಾ ಇದ್ದಾರೆ, ನಿಮ್ಮನ್ನು ಒಂದು ರಾಂಗ್ ರೂಟಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ನೀವು ಅವ್ರ ಚಾನಲ್ಸ್ಗಳನ್ನು ನೋಡಿಕೊಂಡು ಎಷ್ಟೋ ಜನ ಇನ್ಸ್ಪೈರ್ ಆಗಿಬಿಟ್ಟು ಹೊಸ ಹೊಸ ಯೂಟ್ಯೂಬ್ ಚಾನಲ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಲೈವ್ ಸ್ಟ್ರೀಮ್ ಮಾಡಿಕೊಂಡು ಏನೋ ಮಾಡಿಕೊಂಡು ನಿಮ್ಮ ಒಂದು ಚಾನಲ್ನ ಮಾನಿಟೇಷನ್ ಮಾಡ್ಕೋಬೇಕಂತ ಬಡ್ದಾಡ್ತಿದ್ದೀರ. ನಿಮ್ಮಿಂದ ಅವ್ರು ಮಾನಿಟೇಷನ್ ಮಾಡ್ಕೊಂಡಿದ್ದಾರೆ. ಸೊ ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಿಮ್ಮ ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮ ಯೂಟ್ಯೂಬನ್ನು ನೋಡಿಕೊಂಡು ಪ್ರಮೋಷನ್ ಅಂತೂ ಮಾಡ್ತಾ ಇಲ್ಲ. ನಮ್ಮ ಒಂದು ಸಬ್ಸ್ಕ್ರೈಬರ್ ಅಪ್ಪ ನಾವು ಹೋಗ್ಬಿಟ್ಟು ಸಪೋರ್ಟ್ ಮಾಡೋಣ ಅಂತ ತಿಳ್ಕೊಂಡು ಯಾರೂ ಮಾಡ್ತಾ ಇಲ್ಲ. ನೀವು ಕಮೆಂಟ್ ಹಾಕಿದಾಗ ಆ ಕಮೆಂಟನ್ನು ನೋಡಿಕೊಂಡು ನಿಮ್ಮ ಚಾನಲ್ಗೆ ವಿಸಿಟ್ ಕೊಟ್ಕೊಂಡು ಏನಾದ್ರು ಸೊಲ್ಯೂಷನ್ ಹೇಳ್ತಾ ಇದ್ದೀರಾ. ಬಟ್ ಹೇಳ್ತಾ ಇಲ್ಲ, ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ನೀವು ಹೋಗ್ಬಿಟ್ಟು ಅವ್ರಿಗೆ ಒಂದು ಚಾನಲಲ್ಲಿ ಕಮೆಂಟ್ ಮಾಡಿ. ಸೊ ಕಮೆಂಟ್ಗೆ ಯಾರು ರಿಪ್ಲೈನೇ ಕೊಡಲ್ಲ, ಲೈವ್ ಮಾಡ್ತಿರ್ತಾರೆ, ಹೋಗ್ಬಿಟ್ಟು ಕಮೆಂಟ್ ಹೊಡೆದ್ರೆ ಸೊ ನೋಡ್ಬಿಟ್ಟು ಹಂಗೆ ನಿಮ್ಮ ಒಂದು ಚಾನಲ್ ನೇಮ್ ಏನಾದರೂ ಗೇಮಿಂಗ್ ಅಂತ ಇದ್ದಿತ್ತು ಅಂತ ಇಟ್ಕೊಳ್ಳಿ, ಹಂಗೆ ಇಗ್ನೋರ್ ಮಾಡಿರ್ತಾರೆ. ಯಾಕೆ ಅಂತಂದರೆ ನನಗಿಂತ ಮುಂದೇನು ಬೆಳೆದ್ಬಿಡ್ತಾನೋ, ಒಳ್ಳೆ ಕಂಟೆಂಟ್ ತೊಗೊಂಬಂದ್ಬಿಡ್ತಾರೋ ಇವರು ಅಂತ ತಿಳ್ಕೊಂಡು ಯೋಚನೆ ಮಾಡ್ತಾರೆ. ಸೊ ನೀವು ಹೋಗ್ಬಿಟ್ಟು ಅಂಥ ಚಾನಲ್ಸ್ಗಳಿಗೆ ಸಪೋರ್ಟ್ ಮಾಡ್ತೀರಾ, ಅದು ತಪ್ಪಾಗುತ್ತೆ. ಯಾಕೆಂದರೆ ಅವ್ರು ಕೊಡ್ತಾರೆ ಅಂಥದ್ದು ಅಡ್ವಾನ್ಸ್ ಅಪ್ಡೇಟ್ ಅರ್ಸ್ಬಿಟ್ರೆ ಏನು ಕೊಡ್ತಾ ಇಲ್ವಲ್ಲ ನಿಮಗೆ. ಏನಾದರೂ ಯೂಸ್ಫುಲ್ ಆಗಿರೋಂಥದ್ದು ಏನಾದ್ರು ಕೊಡ್ತಾ ಇದ್ದಾರಾ? ನೋವೇ ಕೊಡ್ತಾ ಇಲ್ಲ. ನಿಮಗೆ ಏನಕ್ಕೂ ಸಪೋರ್ಟ್ಗಂತ ನಿಂತ್ಕೊಳ್ತಾ ಇಲ್ಲ. ಬಿಗ್ ಯೂಟ್ಯೂಬರ್ಸ್ಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಿಂದ ಬಿಗ್ ಯೂಟ್ಯೂಬರ್ಸ್ಗಳೇ ಹೊರತು ಅವರಿಂದ ಅಲ್ವೇ ಅಲ್ಲ. ಯಾಕೆಂದರೆ ಅವರಿಂದ ಅವರು ಬಿಗ್ ಯೂಟ್ಯೂಬರ್ಸ್ಗಳು ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಮಾಡುವಂಥ ಸಬ್ಸ್ಕ್ರೈಬು, ನೀವು ಮಾಡುವಂಥ ಲೈಕು, ಕಮೆಂಟಿಂದ ಅವರು ಬಿಗ್ ಯೂಟ್ಯೂಬರ್ಸ್ ಆಗಿರೋವಂಥದ್ದು. ಬಟ್ ಕೊಡ್ತಾ ಇರೋವಂಥ ನ್ಯೂಸ್ ಮಾತ್ರ ಫೇಕ್ ನ್ಯೂಸನ್ನು ಸ್ವಲ್ಪ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅವ್ರು ತಪ್ಪಲ್ಲ, ಯಾಕೆಂದರೆ ಅವ್ರ ಕಡೆಯಿಂದ ಅವ್ರಿಗೆ ಆ ರೀತಿಯಾದಂಥ ಒಂದು ರಿಯಾಕ್ಷನ್ ಬಂದಾಗ ಸೊ ಅವ್ರು ಅದನ್ನು ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಬಟ್ ಬ್ಯಾನ್ ಆಗ್ಬೋದು, ಹೇಳೋದಕ್ಕಾಗಲ್ಲ. ನಾನು ಆಗಲ್ಲ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂತಂದರೆ ಯಾವುದೇ ಒಂದು ಗೌರ್ಮೆಂಟ್ ಇಶ್ಯೂ ಅಲ್ಲೂ ನಮಗೆ ಒಂದು ಅನೌನ್ಸ್ ಮಾಡಿಲ್ಲ, ಫ್ರೀ ಫೈರ್ ಮ್ಯಾಕ್ಸ್ ಬ್ಯಾನ್ ಆಗುತ್ತೆ ಅಂತ ಹೇಳ್ಕೊಂಡು ನೋಟಿಸನ್ನು ಆ್ಯಡ್ ಮಾಡಿಲ್ಲ. ಸೊ ಅದಕ್ಕೆ ನಾನು ನಿಮ್ಮ ಜೊತೆಗೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡಿದ ತಕ್ಷಣ ಯಾರಿಗಾದ್ರೂ ಬೇಜಾರು ಅನಿಸಿದ್ರೆ ಡೈರೆಕ್ಟಾಗಿ ಕಮೆಂಟನ್ನು ಹೊಡೀರಿ, ಬೇಜಾರಂತೂ ಮಾಡ್ಕೊಳ್ಳೋದಿಲ್ಲ ನಾನು. ಅದೇ ರೀತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆಂತಂದರೆ ಈ ವಿಡಿಯೋನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ನಾನಂತೂ ಇಷ್ಟಪಡೋದಿಲ್ಲ. ಸೊ ನಿಮಗೇನಾದ್ರು ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಕರೆಕ್ಟಾಗಿದೆ ಅಂತ ಹೇಳ್ಕೊಂಡ್ರೆ ಯಾವುದೇ ವಿಷಯನಾದರೂ ನಿಮ್ಮ ಜೊತೆಗೆ ಡೈರೆಕ್ಟಾಗಿ ಶೇರ್ ಮಾಡ್ಕೋಬೇಕು ಅನಿಸುತ್ತೆ. ಸೊ ನಾನು ಏನಕ್ಕಪ್ಪ ಫ್ರೀ ಫೈರ್ ಬ್ಯಾನ್ ಆದಾಗಿಂದ ವಿಡಿಯೋ ಮಾಡೋದು ಬಿಟ್ಟಿದ್ದೆ ಅಂತಂದರೆ ನಮ್ಮ ಇಂಡಿಯನ್ ಸರ್ವಲ್ಲಿ ಫ್ರೀ ಫೈರ್ ಹೋದ್ಮೇಲೆ ಫ್ರೀ ಫೈರ್ ಮ್ಯಾಕ್ಸ್ ಆಡೋವಂಥ ಪ್ಲೇಯರ್ಸ್ಗಳು ತುಂಬ ಕಡಿಮೆ ಆಗ್ತಾರೆ ಅಂತ ಹೇಳ್ಕೊಂಡು ಅಡ್ವಾನ್ಸ್ ಅಪ್ಡೇಟನ್ನು ನಾನು ಕೊಡೋದೇ ನಿಲ್ಲಿಸ್ಬಿಟ್ಟಿದೆ. ಅದ್ರ ಜೊತೆಗೆ ಟೂರ್ನಮೆಂಟು ನಡೀತಾ ಇತ್ತು ನಮ್ಮ ಚಾನಲಲ್ಲಿ, ನಾನು ಅದನ್ನು ನಿಲ್ಲಿಸ್ಬಿಟ್ಟಿದ್ದೆ. ಸೊ ಫ್ರೀ ಫೈರ್ ಮ್ಯಾಕ್ಸು ಸ್ವಲ್ಪ ಹಾಗೆ ಇಂಪ್ರೂವ್ ಆಗ್ತಾ ಇತ್ತು ಅಂದಾಗ ನಾನು ತಿರ್ಗಾ ಇತ್ತೀಚೆಗೆ ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡಿದೆ. ಸೊ ಅದ್ರ ಮೇಲೆ ಒಂದು ಏಮ್ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಏನಕ್ಕೆ ಅಂತಂದರೆ ನಾನು ಒಂದು ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಮಾಡ್ಕೋಬೇಕು, ನಮ್ಮ ಒಂದು ಕರ್ನಾಟಕದಲ್ಲಿ ಕರ್ನಾಟಕ ಲೀಗ್ಸ್ ಟೂರ್ನಮೆಂಟನ್ನು ನಡೆಸಬೇಕು, ಓನಾಗಿ ನಡೆಸಬೇಕು. ಕೆಲವೊಂದಿಷ್ಟು ತುಂಬ ರೈಸ್ ಸ್ಟಾರ್ ಏನು, ಗ್ಯಾಂಗೇಮಿಂಗ್ ಏನು, ಟೋಟಲ್ ಗೇಮ್ ಅವ್ರಿಗಿಂತ ಅಪ್ಪನಂಥ ಪ್ಲೇಯರ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಸೊ ಅವ್ರು ಯಾರೂ ಈ ಸ್ಪೋರ್ಟ್ಸ್ ಚಾನ್ಸಸ್ ಸಿಕ್ಕಿಲ್ಲ. ಸೊ ಹಾಗೇನೆ ಯೂಟ್ಯೂಬರ್ಸ್ಗಳಿಗೂ ಸಿಕ್ಕಿಲ್ಲ, ನನಗಂತೂ ದೇವ್ರ ಹಣಗೂ ಸಿಕ್ಕಿಲ್ಲ. ಸೊ ನಾನು ಅದಕ್ಕೋಸ್ಕರ ಟ್ರೈಯೂ ಮಾಡಿಲ್ಲ. ಬಟ್ ಯೋಚನೆ ಮಾಡಿರೋ ಹಾಗೆ ತುಂಬ ಪ್ಲೇಯರ್ಸ್ಗಳು ಇದ್ದಾರೆ, ಆಡೋವಂಥ ಪ್ಲೇಯರ್ಸ್ಗಳು, ಅವರಿಗೆಲ್ಲ ಚಾನ್ಸಸ್ ಸಿಕ್ಕಿಲ್ಲ. ಅವ್ರನ್ನ ಯಾವತ್ತೂ ಪ್ರತಿಭೆಗಳನ್ನು ಹೊರಗೆ ಹಾಕೋಕ್ಕೆ ಟ್ರೈಯೇ ಮಾಡಿಲ್ಲ. ಸೊ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳಿದ್ದಾರೆ, ಲೈವಲ್ಲಿ ಬರ್ತಾರೆ, ಅವ್ರವ್ರ ಫ್ರೆಂಡ್ಸು ಗ್ರೂಪ್ ಇರುತ್ತೆ, ಗಿಲ್ಡ್ ವಾರು ಅದು ಇದು ಅಂತ ಹೇಳ್ಕೊಂಡು ಲೈವ್ ಸ್ಟ್ರೀಮ್ನ ಮಾಡಿಬಿಟ್ಟು ಪೋಸ್ಟರ್ನ ಕೊಟ್ಬಿಟ್ಟು ಕರೆಕ್ಟಾಗಿ ತೋರಿಸಿ ಹಾಗೆ ಕೂತ್ಕೊಂಡ್ಬಿಡ್ತಾರೆ. ನೀವು ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಅವ್ರು ಸಖತ್ತಾಗಿ ವ್ಯೂಸ್ ಕೊಟ್ಟು ಕೂತ್ಕೊಂಡ್ಬಿಡ್ತೀರಾ. ಬಿಟ್ಟರೆ ಏನು ಮಾಡ್ತಿದ್ದೀರಾ? ಅವ್ರು ಚೆನ್ನಾಗಿ ದುಡ್ಕೋತಿದ್ದಾರೆ ಗುರು, ನೀವೇನು ದುಡ್ಕೊಳ್ತಿಲ್ಲ. ನಿಮ್ಗೆ ಕೊಡ್ತಾ ಇರೋಂಥ ಸಜೆಷನ್ ಏನಂತಂದರೆ ಓ ಫ್ರೀಯಾಗಿ ಬರುತ್ತೆ ತಗೊಳ್ಳಿ ಅಂತ ಹೇಳ್ಕೊಂಡು ಒಳ್ಳೆ ಕ್ಲಿಕ್ ಬೇಟ್ ತಮ್ಮನೆಲ್ಲನ ಹಾಕ್ತಾರೆ. ಅದ್ರ ಇಷ್ಟು ಬಿಟ್ಟರೆ ಏನು ಮಾಡ್ತಾ ಇಲ್ಲ ಅವ್ರು. ನಿಮಗೆ ಏನಾದರೂ ಕೊಡ್ತಾ ಇದ್ದಾರಾ? ಯೂಸ್ಫುಲ್ ಆಗಿರೋಂಥದ್ದು ಏನಾದರೂ ಕೊಡ್ತಾ ಇದ್ದಾರಾ? ಥಿಂಕ್ ಮಾಡಿ ನೋಡಿ. ನಾನು ಏನು ಕೊಡ್ತಾ ಇಲ್ಲ ನಿಮಗೆ. ಸೊ ಅದಕ್ಕೆ ಡಿಸೈಡ್ ಮಾಡಿದ್ದೀನಿ, ಆದಷ್ಟು ಬೇಗ ನಮ್ಮ ಒಂದು ಫ್ರೀ ಫೈರ್ ಮ್ಯಾಕ್ಸ್ ಬ್ಯಾನ್ ಆಗದೆ ಇದ್ದರೆ ನಮ್ಮ ಒಂದು ಚಾನಲ್ನಲ್ಲಿ ಟೂರ್ನಮೆಂಟನ್ನು ಸ್ಟಾರ್ಟ್ ಮಾಡ್ತೀನಿ. ಸೊ ಇವ್ರು ಹೇಳಿರೋಂಗೆ ನಾನು ವೇಟ್ ಮಾಡ್ತೀನಿ. ಯಾಕೆಂದರೆ ಇನ್ನೂ ಒಂದು ಮಂತ್ ಇದೆ ನನಗೆ ಟೈಮು ಈ ಸ್ಪೋರ್ಟ್ಸನ್ನು ಸ್ಟಾರ್ಟ್ ಮಾಡಬೇಕಂತಿರೋವಂಥದ್ದು. ನನ್ನ ಒಂದು ಚಾನಲಲ್ಲಿ ಟೂರ್ನಮೆಂಟನ್ನು ಸ್ಟಾರ್ಟ್ ಮಾಡಬೇಕಂತಿದ್ದೀನಿ. ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಇವ್ರದ್ದು ಏನಾರು ಹೇಳಿರೋಂಗೆ ಫ್ರೀ ಫೈರ್ ಮ್ಯಾಕ್ಸ್ ಬ್ಯಾನ್ ಆದಮೇಲೆ ಏನು ಮಾಡೋದಕ್ಕಾಗಲ್ಲ. ಯಾಕೆಂದರೆ 100% ಕನ್ಫರ್ಮ್ ಆಗಿ ಒಂದು ನ್ಯೂಸನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಚಾನಲ್ಸ್ಗಳು ನೀವು ಸಪೋರ್ಟ್ ಮಾಡಿದ್ದೀರಾ, ಹೋಗ್ಬಿಟ್ಟು ನೋಡಿ, ಯಾಕೆಂದರೆ ಹೇಳೋದಕ್ಕಾಗೋದು, ಅವ್ರು ಹೇಳಿರೋದು ನಿಜ ಆದರೂ ಆಗ್ಬೋದು. ಯಾಕೆಂದರೆ ಗರೆನಾಗೂ ಇವ್ರಿಗೂ ತುಂಬ ಲಿಂಕ್ ಇದೆ ಅನಿಸುತ್ತೆ. ಸೊ ಅವರ ಒಂದು ಕಂಪ್ನಿ ಇವ್ರಿಗೆ ಹೇಳಿರುತ್ತೆ, ಅಯ್ಯೋ ಫ್ರೀ ಫೈರ್ ಮ್ಯಾಕ್ಸ್ ಬ್ಯಾನ್ ಮಾಡ್ತಿದ್ದೀನಿ, ನಾನು ನಿಧಾನಕ್ಕೆ ನ್ಯೂಸನ್ನು ಕೊಟ್ಬಿಡು ಅಂತ ಹೇಳ್ಕೊಂಡು ಏನೋ ನ್ಯೂಸ್ ಹಾಕಿರಬೇಕು. ಸೊ ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಈ ರೀತಿಯಾದಂಥ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೋಟಿಸನ್ನು ಕೊಟ್ಬಿಡ್ತಾರೆ, ಇವರೇ ಒಂದು ಹೇಳ್ಬಿಟ್ಟಿರ್ತಾರೆ, ಕೆಲವೊಂದಿಷ್ಟು ಇವು ಫ್ರೀ ಫೈರ್ ಮ್ಯಾಕ್ಸ್ ಬ್ಯಾನ್ ಆಗ್ತಾ ಇದೆ. ಸೊ ಕೆಲವೊಂದಿಷ್ಟುಗಳು ಯೂಟ್ಯೂಬರ್ಸ್ಗಳು ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ, ಬಿಟ್ಟಾಕ್ಬಿಡಿ, ಅವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಈ ಸ್ಪೋರ್ಟ್ಸ್ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟೇ ಆಗಿಲ್ಲ. ಯಾಕೆಂದರೆ ಸ್ಟಾರ್ಟ್ ಏನಕ್ಕಾಗಲ್ಲ ಅಂತಂದರೆ ಫ್ರೀ ಫೈರ್ ಬ್ಯಾನ್ ಆಗಿದೆ, ಫ್ರೀ ಫೈರ್ ಮ್ಯಾಕ್ಸ್ ಇರೋದ್ರಿಂದ ಆಡೋವಂಥ ಪ್ಲೇಯರ್ಸ್ಗಳು ತುಂಬ ಕಡಿಮೆ ಆಗಿದ್ದಾರೆ. ಸೊ ಅದಕ್ಕೆ ಈ ಸ್ಪೋರ್ಟ್ಸನ್ನು ನಮ್ಮ ಇಂಡಿಯನ್ ಸರ್ವರಲ್ಲಿ ನಡೆಸ್ತಾ ಇಲ್ಲ, ನಡೆಸೋದು ಇಲ್ಲ. ಯಾಕೆಂತಂದರೆ ಆದಷ್ಟು ತುಂಬ ಕಷ್ಟ ಆಗುತ್ತೆ. ಬಿಗ್ ಬಿಗ್ ಯೂಟ್ಯೂಬರ್ಸ್ಗಳು ಅನ್ನಲ್ಲ, ಕೆಲವೊಂದಿಷ್ಟು ಬಿಗ್ ಬಿಗ್ ಯೂಟ್ಯೂಬರ್ಸ್ಗಳು ಆಲ್ರೆಡಿ ಫ್ರೀ ಫೈರ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವರು ಆಲ್ರೆಡಿ ಯೂಟ್ಯೂಬ್ ಕಂಟೆಂಟ್ಗಳನ್ನ ಚೇಂಜ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಹೇಳ್ತೀನಿ, ಕೆಲವೊಂದು ಯೂಟ್ಯೂಬರ್ಗಳು ಕರೆಕ್ಟಾಗಿ ಅಪ್ಡೇಟ್ಸನ್ನು ಕೊಡ್ತಿರ್ತಾರೆ, ಅಂಥ ಅಪ್ಡೇಟ್ಸ್ಗಳನ್ನ ಬಿಟ್ಟಾಕಿ ನಿಮ್ಮ ಒಂದು ನಿಮಗೆ ನೋಡಿದಾಗ ವಿಡಿಯೋನ ನಿಮ್ಗೇನಾರು ಯೂಸ್ಫುಲ್ ಆಗಬೇಕು ಅಂಥ ವಿಡಿಯೋ ಇದ್ದರೆ, ಅಂಥ ಚಾನಲ್ಸ್ ಇದ್ದರೆ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ನಿಮ್ಗೆ ಹೇಳಿದೆ, ಸೊ ಅವ್ರು ಯಾರಂತೇಳಿ ನಿಮಗೂ ಗೊತ್ತಾಗಿರುತ್ತೆ. ನಾನು ಹೇಳ್ತಾ ಇರೋದ್ರಿಂದ ದಯವಿಟ್ಟು ಅವ್ರಿಗೂ ಗೊತ್ತಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ನಾನು ಹೇಳಬೇಕಾದಂಥ ರಿಯಲ್ ಫ್ಯಾಕ್ಟ್ ಏನಿರುತ್ತೋ ಅದ್ರ ಬಗ್ಗೆ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಅಷ್ಟು ಬಿಟ್ಟರೆ ಏನು ವಿಷಯ ಆಯಿತು, ಅವ್ರಿಗಿನಂತೂ ನಾನು ಬೈಬೇಕು ಅಂತಲ್ಲ, ಬಟ್ ಕೊಡೋ ವಿಷಯನ ಕರೆಕ್ಟಾಗಿ ರಿಯಲಾಗಿ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದರಿಂದ ಯಾರಿಗಾರು ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ, ಓಕೆನಾ. ಸೊ ಅದ್ರ ಜೊತೆಗೆ ನಾನು ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಹೇಳ್ಬಿಡ್ತೀನಿ. ಅಡ್ವಾನ್ಸ್ ಸರ್ವರು ಸ್ಟಾರ್ಟ್ ಆಗಿದೆ. ಅಡ್ವಾನ್ಸ್ ಸರ್ವರ್ಗೆ ಯಾರು ಅಪ್ಲೈ ಮಾಡಬೇಕು ಅನ್ನೋದಿದ್ರೆ ಅಡ್ವಾನ್ಸ್ ಸರ್ವರ್ಗೆ ಹೋಗ್ಬಿಟ್ಟು ಅಡ್ವಾನ್ಸ್ ಸರ್ವರಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ಮಾಡಿ ಇಟ್ಕೊಳ್ಳಿ. ನೀವು ಒಂದು ನೆಕ್ಸ್ಟ್ ಮಂತಲ್ಲಿ ನಿಮ್ಗೆ 1ನೇ ತಾರೀಕಿಗೆ ಡೌನ್ಲೋಡ್ ಬರುತ್ತೆ, ಹೋಗ್ಬಿಟ್ಟು ಡೌನ್ಲೋಡನ್ನು ಮಾಡ್ಕೋಬೋದು. ತಲೆಯಂತೂ ಕೆಡಿಸ್ಕೊಳ್ಳೋಕೋಬೇಡಿ. ಅದೇ ರೀತಿಯಾಗಿ ಇಲ್ಲೊಂದಿಷ್ಟು ಅಪ್ಡೇಟನ್ನು ತೋರಿಸ್ಬಿಡ್ತೀನಿ. ಈ ರೀತಿಯಾದಂಥ ಪೋಸ್ಟರನ್ನು ಅಪ್ಲೋಡ್ ಮಾಡಿದ್ದಾರೆ. OB36ಅಲ್ಲಿ ನ್ಯೂ ಪೆಟ್ ಬರ್ತಾ ಇದೆ, ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾದಂಥ ಐಟಮ್ಗಳು ಆ್ಯಡ್ ಆಗ್ತಾ ಇದ್ದಾವೆ. ಸೊ ಇಂಡಿಯನ್ ಸರ್ವರಲ್ಲಿ OB36 ಸ್ಟಾರ್ಟ್ ಆದಾಗ ಇವೆಲ್ಲ ಐಟಮ್ಮು ಬರೋ ಸಾಧ್ಯತೆ ಇರೋವಂಥದ್ದು. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅದ್ರ ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಿಕ್ಕದಾಗಿ ಒಂದು ಲೈಕ್ ಮಾಡಿ, ಈ ವಿಡಿಯೋದ ಬಗ್ಗೆ ಒಂದು ಕೆಳಗಡೆ ಕಮೆಂಟ್ ಮಾಡಿ, ಸರಿ ಮಾಡಿದ್ನೋ ತಪ್ಪು ಮಾಡಿದ್ನೋ, ಬಟ್ ನಾನು ಮಾಡಬೇಕು ಅನಿಸ್ತು ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ, ಅದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಈ ರೀತಿಯಾದಂಥ ಒಂದು ಬ್ಯಾಡ್ ನ್ಯೂಸನ್ನು ಸ್ಟಾರ್ಟ್ ಮಾಡಿರ್ತಾರೆ, ಅವ್ರಿಗೆಲ್ಲರಿಗೂ ಗೊತ್ತಾಗಲಿ. ಅದೇ ರೀತಿಯಾಗಿ ಅಂಥ ಚಾನಲ್ಸ್ಗಳಿಗೆ ಹೋಗ್ಬಿಟ್ಟು ಸಪೋರ್ಟ್ ಮಾಡ್ತಿರ್ತಾರೆ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಹಿಂದಿ ಚಾನಲಲ್ಲಿ ಅಡ್ವಾನ್ಸ್ ಅಪ್ಡೇಟ್ ಬರುತ್ತೆ ಗುರು ಅಂತ ಹೇಳ್ಕೊಂಡು, ಕನ್ನಡದಲ್ಲಿ ನಮಗೆ ಯಾವ ಕಮ್ಯುನಿಟಿನೂ ಕರೆಕ್ಟ್ ಆಗಿಲ್ಲ. ಇಲ್ಲಿ ನಾನಂತೂ ಅಲ್ಲ, ಎಲ್ಲರೂ ಅಷ್ಟೇ, ಕಮ್ಯುನಿಟಿ ಕರೆಕ್ಟ್ ಆಗಿಲ್ಲ. ಎಲ್ಲ ಕಮ್ಯುನಿಟಿನೂ ತುಂಬ ಒಂದು ರಾಂಗ್ ರೂಟಲ್ಲೇ ಹೋಗ್ತಾ ಇದೆ ಫ್ರೀ ಫೈರ್ ಬ್ಯಾನ್ ಆದಮೇಲೆ. ಸೊ ಅದಕ್ಕೇ ಹೇಳ್ತಾ ಇದ್ದೀನಿ ಅಷ್ಟೇ, ದಯವಿಟ್ಟು ಹೋಗ್ಬಿಟ್ಟು ಎಲ್ಲ ಚಾನಲ್ಸ್ಗಳನ್ನೂ ನೋಡಿ, ಯಾರು ಕರೆಕ್ಟಾಗಿ ನ್ಯೂಸ್ ಕೊಡ್ತಾರೆ. ಒಂದು 2-3 ದಿನ ಥಿಂಕ್ ಮಾಡಿ ನೋಡಿ, ಆ ಅಪ್ಡೇಟ್ ಕರೆಕ್ಟ್ ಆಗಿದ್ದರೆ ಅಪ್ಡೇಟನ್ನು ಅವ್ರ ಜೊತೆಗೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡೋದಿದ್ರೆ ಸಪೋರ್ಟ್ ಮಾಡಿ. ಇಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ದಯವಿಟ್ಟು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋನ ತಗೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಾಕಿ ಗೇಮ್ ಕನ್ನಡ ಯೂಟ್ಯೂಬ್ ಫ್ಯಾಮಿಲಿ. ನಾನು ನಿಮ್ಮ ಶಿವು, ಟೇಕ್ ಕೇರ್, ಬಾಯ್, ಸಿವ್, ಟಾಟಾ ಫ್ರೆಂಡ್ಸ್.